ಕೋವಿಡ್ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟಂತಹ ಬಸವ ಕಲ್ಯಾಣದ ಶಾಸಕರು ಸಾಮಾಜಿಕ ಚಿಂತಕರೂ ಆಗಿದ್ದ ನಾರಾಯಣ್ ರಾವ್ ಇವರ ಶ್ರದ್ಧಾಂಜಲಿ ಸಭೆ ಕಾವು ಹೇಮನಾಥ ಶೆಟ್ಟಿಯವರ ಕಚೇರಿಯಲ್ಲಿ ಇಂದು ನಡೆಯಿತು. ನಾರಾಯಣ್ ರಾವ್ ಅವರ ಸಾಮಾಜಿಕ ಕಳಕಳಿ, ಪ್ರಾಮಾಣಿಕ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯನ್ನ ಈ ಸಂದರ್ಭದಲ್ಲಿ ಕಾವು ಹೇಮರಾತ ಶೆಟ್ಟಿ ಸ್ಮರಿಸಿಕೊಂಡರು. ಮುಖ್ಯವಾಗಿ ನಾರಾಯಣ್ ರಾವ್ ಅವರು 2005-06 ಇಸವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು KPCCಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಅವರ ಬಗ್ಗೆ ಕೆಲವರು ವಾಟ್ಸಪ್ ಟಿವಿಯಲ್ಲಿ ಪತ್ರಿಕೆಯಲ್ಲಿ ಗಮನಿಸಿ ನಿನ್ನೆ ಸಹ ಬಂದಿದೆ, ಇವತ್ತು ಪತ್ರಿಕೆಯಲ್ಲಿ ಸಹ ಬಂದಿದೆ. ವಿಧಾನಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರದ ಕೊನೆಯ ಸಂದರ್ಭದಲ್ಲಿ 40 ನಿಮಿಷಗಳ ಕಾಲ ಅವರದ್ದೇ ಆದ ಧಾಟಿಯಲ್ಲಿ ಮಾತಾಡಿದ್ದಾರೆ. 40 ನಿಮಿಷಗಳ ಕಾಲ ಅವರು ಮಾತಾಡಿದ್ದೇನು ಅಂತ ಹೇಳಿದರೆ, ನನಗೂ ಆ ಒಂದು 17 ಜನ ಶಾಸಕರು ಹೋಗುವ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದರು, ಅಂದರೆ ಅವರನ್ನು ಕರೆದಿದ್ದರು. 50 ಕೋಟಿ ಬಾರ್ಗೇನ್ ಇತ್ತು, ನನಗೆ ಹೋಗ್ಬೋದಿತ್ತು. ನನ್ನಲ್ಲಿ ಪಾನ್ ಕಾರ್ಡ್ ಇಲ್ಲ, ಅಂದರೆ ದುಡ್ಡು ತಗೊಂಡ್ರೆ ಪಾನ್ ಕಾರ್ಡ್ ಇಲ್ಲದೆ ಬ್ಯಾಂಕಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಪಾನ್ ಕಾರ್ಡ್ ಇಲ್ಲ ಅಂತ ಹೇಳುವ ಮಾತನ್ನು ಹೇಳಿದರು. ಕೂಡಲಿಕ್ಕೆ 5 ಸೆನ್ಸ್ ಜಮೀನು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಅಂದರೆ ಅಷ್ಟು ಕಷ್ಟದಲ್ಲಿ ಬಂದ ಒಂದು ಸಾಮಾಜಿಕ ಚಿಂತಕ ಇವತ್ತು ಕಲ್ಯಾಣಪುರ ಬಸವ ಕಲ್ಯಾಣದ ಶಾಸಕರಾಗಿದ್ದಾರೆ ಅಂತ ಹೇಳಿದರೆ ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆಯಿಲ್ಲ. ಯಾರಲ್ಲಿ ಕೈ ಚಾಚುವವರಲ್ಲ, ಯಾರಿಗೂ ಒಂದು ಭ್ರಷ್ಟಾಚಾರ ಮಾಡುವವರಲ್ಲ, ಯಾವ ವಿಚಾರದಲ್ಲಿ ಸಹ ಇಲ್ಲ. ನಾನು ಅದನ್ನು ಇವತ್ತು ಯಾಕೆ ನೆನಪು ಮಾಡಿದೆ ಅಂದರೆ, ಅಂಥ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ ಯಾವಾಗ ಸಹ ನನ್ನ ಬಗ್ಗೆ ಎಲ್ಲರಲ್ಲಿ ಹೇಳಿದರು, ನನ್ನ ಹುಡುಗ ನಾನು ಬೆಳೆಸಿದ್ದೇನೆ ನೋಡಿ ಅವನು ಹೇಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ, ನನ್ನ ಬಗ್ಗೆ ತುಂಬ ಗೌರವವನ್ನು ಇಟ್ಟಿದ್ದರು. ಹಾಗಾಗಿ ನನಗೆ ನನ್ನ ಮಟ್ಟಿಗೆ ದೊಡ್ಡ ಒಂದು ನಷ್ಟ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಲೋಕೇಶ್ ಹೆಗಡೆ, ಹಿರಿಯರಾದ ಕಿಟ್ಟಣ್ಣ ಗೌಡ, ರವಿಪ್ರಸಾದ್ ಶೆಟ್ಟಿ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು.